ನಮಸ್ತೆ ಸ್ನೇಹಿತರೆ, ಕ್ವಿಜ್ನ ಜೊತೆಗೆ ವಾರಕ್ಕೆ 3 ಅಥವಾ 4 ವಿಡಿಯೋಗಳು ನಮ್ಮ ಸಂಪ್ರದಾಯ ತಿಳಿಸುವ ವಿಧಿ ವಿಧಾನಗಳು ಯಾವುವು ಎಂಬುದರ ಬಗ್ಗೆ ತಿಳಿಸಲು ಪ್ರಯತ್ನ ಪಡ್ತೇನೆ. ಹಾಗಾದರೆ ಇಂಥ ವಿಡಿಯೋಗಳು ಇಷ್ಟವಾಯಿತು, ಇಷ್ಟವಾದರೆ ಲೈಕ್ ನೀಡಿ. ಅದೇ ತನ್ನಾಗಿ ಕಾನ್ಸ್ಟೆಂಟ್ಲಿ ಎಸ್ ಅಂತೇಳಿ ಕಾಮೆಂಟ್ ಮಾಡಿ ಇಂಥ ವಿಡಿಯೋ ನಿಮಗೆ ಇಷ್ಟವಾಯ್ತು ಅಂತ ನಾನು ತಿಳ್ಕೊಂಡು ಇಂಥ ವಿಡಿಯೋ ನಾನು ತೆಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಅಂತೇಳ್ತಾ ಹಾಗಾದ್ರೆ ವಿಡಿಯೋ ನೋಡ್ತಾ ಹೋಗೋಣ. ಬನ್ನಿ, ದಾನ ಮಾಡುವುದರಿಂದ ಪಡೆಯುವ ಫಲಿತಾಂಶಗಳು. ಅನ್ನ ದಾನ ಮಾಡಿದರೆ ಪಾಪಗಳು ದೂರವಾಗುತ್ತವೆ. ಬೆಳ್ಳಿ ದಾನ ಮಾಡಿದರೆ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ. ಚಿನ್ನವನ್ನು ದಾನ ಮಾಡಿದರೆ ದೋಷಗಳು ನಿವಾರಣೆಯಾಗುತ್ತವೆ. ಹಣ್ಣುಗಳ ದಾನದಿಂದ ಬುದ್ಧಿ ಮತ್ತು ಸಿದ್ಧಿಗಾಗಿ. ಮೊಸರು ದಾನ ಮಾಡಿದರೆ ಇಂದ್ರಿಯ ನಿಗ್ರಹ ಇರುತ್ತದೆ. ತುಪ್ಪವನ್ನು ದಾನ ಮಾಡಿದರೆ ರೋಗಗಳು ಮಾಯವಾಗುತ್ತವೆ, ಆರೋಗ್ಯವಂತರಾಗುತ್ತಾರೆ. ಹಾಲು ದಾನ ಮಾಡಿದರೆ ನಿದ್ರಾಹೀನತೆ ಇರುವುದಿಲ್ಲ. ಜೇನು ದಾನ ಮಾಡಿದರೆ ಮಕ್ಕಳು ಹುಟ್ಟುತ್ತಾರೆ. ಆಮ್ಲ ದಾನ ಮಾಡಿದರೆ ಮರೆವು ಕಡಿಮೆಯಾಗುತ್ತದೆ ಮತ್ತು ಅರಿವಿನ ಶಕ್ತಿ ಹೆಚ್ಚುತ್ತದೆ. ತೆಂಗಿನಕಾಯಿ ದಾನ ಮಾಡಿದರೆ ಬಯಸಿದ ಕೆಲಸ ನೆರವೇರುತ್ತದೆ. ದೀಪಗಳನ್ನು ದಾನ ಮಾಡಿದರೆ ದೃಷ್ಟಿ ಸುಧಾರಿಸುತ್ತದೆ. ಗೋದಾನ ಮಾಡಿದರೆ ಋಣ ವಿಮೋಚನೆಯಾಗುತ್ತದೆ, ಮುನಿಗಳ ಆಶೀರ್ವಾದ ದೊರೆಯುತ್ತದೆ. ಭೂಮಿಯನ್ನು ದಾನ ಮಾಡಿದರೆ ಬ್ರಹ್ಮ ಲೋಕವನ್ನು ನೋಡುವೆ, ಈಶ್ವರ ಲೋಕವನ್ನು ನೋಡುವೆ. ವಸ್ತ್ರದಾನದಿಂದ ಜೀವಿತಾವಧಿ ಹೆಚ್ಚುತ್ತದೆ. ಅನ್ನದಾನ ಮಾಡಿದರೆ ಬಡತನ ನಿವಾರಣೆಯಾಗುತ್ತದೆ ಮತ್ತು ಸಂಪತ್ತು ವೃದ್ಧಿಯಾಗುತ್ತದೆ. ಇದೆಲ್ಲವನ್ನು ದಾನ ಮಾಡುತ್ತಾ ಹೋದರೆ ನಮಗೆ ಏನಾಗುತ್ತದೆ ಎಂದು ಯೋಚಿಸಬೇಡಿ. ನಮ್ಮ ವೇದಗಳಲ್ಲಿ ಇವೆಲ್ಲವನ್ನೂ ಹೇಳಲಾಗಿದೆ. ಅಂದರೆ ಅವುಗಳಲ್ಲಿ ಒಂದನ್ನಾದರೂ ನೀವು ದಾನ ಮಾಡಿ, ಅರ್ಹ ವ್ಯಕ್ತಿಗಳಿಗೆ ಮಾತ್ರ ದಾನ ಮಾಡಿ, ಅರ್ಹರಲ್ಲದ ವ್ಯಕ್ತಿಗಳಿಗೆ ದಾನ ಮಾಡಬೇಡಿ. ಏಕೆಂದರೆ ಅನರ್ಹರಿಗೆ ಕೊಟ್ಟರೆ ಪಾಪವೂ ಆಗುತ್ತದೆ, ಫಲಿತಾಂಶ ದೊರಕುವುದಿಲ್ಲ. ಹಾಗಾದರೆ ಈ ಒಂದು ಮಾಹಿತಿ ಇಷ್ಟವಾಯ್ತಾ? ಇಷ್ಟವಾದರೆ ಲೈಕ್ ಮಾಡಿ, ಇನ್ನೊಬ್ಬರಿಗೂ ಶೇರ್ ಮಾಡಿ, ವಿಷಯವನ್ನು ಪರಿಚಯಕ್ಕೆ ಸಾಧ್ಯ. ಅದೇ ತೆರನಾಗಿ ನನ್ನ ಚಾನಲ್ ಮೊದಲನೇ ಸಾರಿ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸಿನಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ. ನಮಸ್ಕಾರ. ಶರಣು ಶರಣಾರ್ಥಿ.